ಟರ್ನಿಂಗ್ ಪಾಯಿಂಟ್ಗೆ ಸ್ವಾಗತ. 48 ಗಂಟೆಗಳಲ್ಲಿ ಬೊಮ್ಮಾಯಿಯವರ ಭವಿಷ್ಯ ನಿರ್ಧಾರವಾಗಲಿದೆಯಾ? ಅಪ್ಪನ ಆಪ್ತ ಮಿತ್ರನೇ ಸಿಎಂ ಸ್ಥಾನ ಉಳಿಸಲಿದ್ದಾನ? ಹೊಸ ಸಿಎಂ ಆಯ್ಕೆಯ ಮಧ್ಯೆಯೇ ಏನಿದು ಮಹಾಗೇಮ್? ಹಾಗಿದ್ರೆ ಯಾರು ಬೊಮ್ಮಾಯಿಯವರ ಗಾಡ್ ಫಾದರ್ ಅಂತೀರಾ? ಅವರನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ. ಇದೇ 27 ಮತ್ತು 28ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೀತಿದೆ. ಈ ಕಾರಣಕ್ಕೋಸ್ಕರನೇ ಬಿಜೆಪಿಯ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಅವರು ಕರ್ನಾಟಕಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ. ಅರುಣ್ ಸಿಂಗ್ ಅವರು ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಅಂದರೆ ಬಹುದೊಡ್ಡ ಚೇಂಜ್ ಆಗುತ್ತೆ ಅನ್ನೋದು ಒಂದು ಸುಳಿವು. ಯಾಕಂದರೆ ಜೂನ್ 18ನೇ ತಾರೀಕು ಕರ್ನಾಟಕಕ್ಕೆ ಬಂದಿದ್ದಂತಹ ಅರುಣ್ ಸಿಂಗ್ ಅವರು ಇಲ್ಲಿಂದ ಹೋಗಿ ಒಂದು ವರದಿಯನ್ನು ಸಬ್ಮಿಟ್ ಮಾಡ್ತಾರೆ. ವರದಿ ಸಬ್ಮಿಟ್ ಮಾಡಿದ ಕೆಲವೇ ದಿನಗಳಲ್ಲಿ ಅಂದರೆ 20ನೇ ತಾರೀಕು ಸಬ್ಮಿಟ್ ಮಾಡ್ತಾರೆ. ಜುಲೈ 26ನೇ ತಾರೀಕು ಅವತ್ತಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಇದೀಗ ಬಸವರಾಜ ಬೊಮ್ಮಾಯಿ ಅವರನ್ನು ಸಿಎಂ ಸ್ಥಾನದಿಂದ ಇಳಿಸಬೇಕೋ ಬೇಡವೋ ಅನ್ನುವಂತಹ ಶಾಸಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಕೆಲಸವನ್ನು ಅರುಣ್ ಸಿಂಗ್ ಅವರು ಮಾಡ್ತಾರೆ. ಅಷ್ಟೇ ಅಲ್ಲ, ಆ ರಿಪೋರ್ಟನ್ನು ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿ JP ನಡ್ಡಾ ಅವರಿಗೆ ತಲುಪಿಸಲಿದ್ದಾರೆ. ಈ ಕಾರಣಕ್ಕೋಸ್ಕರನೇ ಮುಂದಿನ 48 ಗಂಟೆಗಳಲ್ಲಿ ಬೊಮ್ಮಾಯಿ ಅವರ ಭವಿಷ್ಯ ನಿರ್ಧಾರವಾಗಬಹುದು. ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಬಹುದು, ಕೊಡದೆಯೂ ಇರಬಹುದು. ಇದರ ಜೊತೆ ಜೊತೆಯಲ್ಲಿ ಸಿಎಂ ಆಯ್ಕೆ, ಯಾಕಂದರೆ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸೋಕ್ಕೆ ಬರ್ತಿದ್ದಾರೆ ಅನ್ನೋದು ಎಷ್ಟು ಮುಖ್ಯವಾದ ವಿಚಾರನೋ, BJPಯ ವಲಯದಲ್ಲಿ ಕೇಳಿ ಬರ್ತಿರೋ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಂದರೆ ಅರುಣ್ ಸಿಂಗ್ ಅವರು ಹೊಸ ಸಿಎಂ ಆಯ್ಕೆಗೋಸ್ಕರ ಬರ್ತಿದ್ದಾರೆ ಅನ್ನೋ ಚರ್ಚೆ ಜೋರಾಗಿದೆ. ಇತ್ತ BJPಯೊಳಗಡೆ ಹೊಸ ಸಿಎಂ ಆಯ್ಕೆಯ ಚರ್ಚೆ ನಡೀತಿದ್ರೆ ಅತ್ತ ಜನತಾ ನಾಯಕರ ಮಹಾಗೇಮ್ ನಡೀತಿದೆ. ಯಾಕಂದರೆ SR ಬೊಮ್ಮಾಯಿ ಅವರು ಕೇವಲ 8 ತಿಂಗಳು, ಸೋಮಪ್ಪ ರಾಯಪ್ಪ ಬೊಮ್ಮಾಯಿ ಅವರ ಜನತಾದಳ ಸರ್ಕಾರ ಅವತ್ತು ಬಹುಮತ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ವಜಾಗೊಂಡಿತ್ತು. ಅದೇ ರೀತಿಯಲ್ಲಿ ಅವರ ಮಗನ CM ಅವಧಿಯೂ ಕೂಡ ಅಪೂರ್ಣವಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಜನತಾ ನಾಯಕರು ಹೊಸ ಗೇಮನ್ನು ಮಹಾಗೇಮನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಚರ್ಚೆ ಜೋರಾಗಿದೆ. ಆ ಕಾರಣಕ್ಕೋಸ್ಕರನೇ ಎರಡು ಭೇಟಿ, ಬಸವರಾಜ ಬೊಮ್ಮಾಯಿ ಅವರು CM ಆದಮೇಲೆ ಮಾಡಿದಂಥ ಎರಡು ಭೇಟಿ ನಿಜಕ್ಕೂ ಬೊಮ್ಮಾಯಿ ಅವರ CM ಚೇರನ್ನು ಭದ್ರಪಡಿಸಬಹುದು ಅನ್ನುವಂತಹ ಮಾತುಗಳು ಇದೀಗ ಕೇಳಿಬರ್ತಿದೆ. ಯಾಕಂದರೆ ಕಮಲದೊಳಗಿನ ಈ ಜನತಾ ಕೂಸು ಏನಿದೆ, ಬಸವರಾಜ ಬೊಮ್ಮಾಯಿ ಅವರು ಇವರ ಕುರ್ಚಿ ಸ್ಥಾನವನ್ನು ಸೇಫ್ ಮಾಡುವುದಕ್ಕೆ ಇಬ್ಬರು ಮುತ್ಸದಿಗಳು ಮುಂದೆ ಬಂದಿದ್ದಾರೆ ಅನ್ನೋ ಮಾತುಗಳು ಇದೀಗ ಕೇಳಿಬರ್ತಿದೆ. ಆ ಇಬ್ಬರು ನಾಯಕರು ಯಾರು ಅಂದರೆ ಆಗಸ್ಟ್ 1ನೇ ತಾರೀಕು 2021ನೇ ಇಸ್ವಿ ಬಸವರಾಜ ಬೊಮ್ಮಾಯಿ ಅವರು BJPಯ ಮುಖ್ಯಮಂತ್ರಿ, ಜಾತ್ಯತೀತ ಜನತಾದಳದ ವರಿಷ್ಠರಾಗಿರ್ತಕ್ಕಂತಹ ದೇವೇಗೌಡರನ್ನು ಭೇಟಿ ಮಾಡಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡಿತಾರೆ. ಆಗಸ್ಟ್ 6ನೇ ತಾರೀಕು ಮುಂಬೈಗೆ ಹೋಗಿ, ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿನ NCPಯ ವರಿಷ್ಠರಾಗಿರ್ತಕ್ಕಂತಹ ಶರದ್ ಪವಾರ್ ಅವರಿಗೂ ಕೂಡ ಕಾಲಿಗೆರಗಿ ಆಶೀರ್ವಾದ ಪಡ್ಕೊಂಡ್ಬರ್ತಾರೆ. ಈ ಎರಡು ಭೇಟಿ ಪ್ರಧಾನಿ ಮೋದಿಯವರನ್ನು ಮನವೊಲಿಸಬಹುದು, ಈ ಇಬ್ಬರು ನಾಯಕರು BJP ಹೈಕಮಾಂಡ್ ಮನವೊಲಿಸುವಂತಹ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಇವರಿಬ್ಬರ ಕಾರಣಕ್ಕೋಸ್ಕರ. ಯಾಕಂದರೆ ದೇವೇಗೌಡರ ಬಗ್ಗೆ ಒಂದು ಆರೋಪ ಇದೆ, ಖುದ್ದು ಸಿದ್ದರಾಮಯ್ಯ ಅವರು ಕೂಡ ಆರೋಪವನ್ನು ಮಾಡ್ತಾರೆ, SR ಬೊಮ್ಮಾಯಿ ಅವರ ಸರ್ಕಾರವನ್ನು ಕೆಡವಿದ್ದು ದೇವೇಗೌಡರು ಅಂತ ಹೇಳ್ತಾರೆ. ಅವತ್ತು ಅಪ್ಪನಿಗಾದಂಥ ಅನ್ಯಾಯಕ್ಕೆ ಇವತ್ತು ಮಗನಿಗೆ ನ್ಯಾಯ ಕೊಡಿಸೋ ಕಾರಣಕ್ಕೋಸ್ಕರ ಮತ್ತು JDSನ ಶಾಸಕರೆಲ್ಲ ಒಬ್ಬರಾದ್ಮೇಲೊಬ್ಬರು ಬಿಟ್ಟು ಕಾಂಗ್ರೆಸ್ಗೆ ಹೋಗ್ತಿರುವಂಥ ಸಂದರ್ಭದಲ್ಲಿ ಪಕ್ಷವನ್ನು ಉಳಿಸುವ ಕಾರಣಕ್ಕೋಸ್ಕರನೂ ಕೂಡ ಇಂಥದ್ದೊಂದು ನಿರ್ಧಾರಕ್ಕೆ ದೇವೇಗೌಡರೂ ಬರಬಹುದು. ಆ ಕಡೆ ಮಹಾರಾಷ್ಟ್ರದಲ್ಲೂ ಕೂಡ ಅಲ್ಲಿನ ಮುಂದಿನ ರಾಜಕಾರಣದ ದೃಷ್ಟಿಯಿಂದ ಕಿಂಗ್ ಮೇಕರ್ ಆಗಿರ್ತಕ್ಕಂತಹ NCP ಬೇರೆಯ ನಡೆಗಳನ್ನು ಇಡುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರನೇ ಬಸವರಾಜ ಬೊಮ್ಮಾಯಿಯವರ ಸರ್ಕಾರವನ್ನು ಈ ಇಬ್ಬರು ನಾಯಕರು ಉಳಿಸಬಹುದಾ? ಅಪ್ಪನ ಆಪ್ತ ಮಿತ್ರರಿಬ್ಬರು ಬಸವರಾಜ ಬೊಮ್ಮಾಯಿಯವರ ಗಾಡ್ ಫಾದರ್ಗಳಾಗಬಹುದಾ? ಇವರಿಬ್ಬರಲ್ಲದೆ ರಾಜ್ಯದ ಮತ್ತೊಬ್ಬ ಜನತಾ ನಾಯಕ ಕೂಡ, ಮಾಜಿ CM ಕೂಡ ಇಲ್ಲಿ ಪರೋಕ್ಷವಾಗಿ ಬೊಮ್ಮಾಯಿಯವರ CM ಸ್ಥಾನವನ್ನು ಉಳಿಸಬಹುದಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.